यूट्यूब चैनल स्टडी विद परशुराम गे स्वागत को सो इवत कूड़ा वीडियो इदे सो अदू बंदू SSLC परीक्षे मार्च एप्रील नडीतने इदावे सो भाळष्टु रीतियागिरतक्कंत पासिंग पैकेज वीडियो सरणिगळन्नु हाकिदीवि इवत्तु कूड निश्चित प्रश्ने खचित अंक अंतकंत तृतीय भाषे हिंदी थर्ड लैंग्वेज हिंदी ओंदु नाल्कने पार्ट आद ओंदु वीडियो हाक्ता इद्दीनि ಇದಕ್ಕಿಂತ ಮೊದಲಿನ ವಿಡಿಯೋಗಳನ್ನು ನೀವು ನೋಡದೇ ಇದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ SSLC ಎಕ್ಸಾಮ್ 22 ಅಂತ ಸೋ ಅದನ್ನು ಒತ್ತಿದ್ರೆ ಸಾಕು ತಾವೇನು ಮಾಡಬಹುದು ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನೋಡ್ಬೋದು ಹೊಸಬರಾಗಿದ್ರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ನಾಲ್ಕನೇ ಭಾಗದಲ್ಲಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ಪ್ರಶ್ನೆಗಳಿದ್ದಾವೆ ಸೋ ಯಾವೆಲ್ಲ ಇದ್ದಾವೆ ಅನ್ನೋದನ್ನು ನೋಡೋಣ प्रश्ने वंद वंतु दिनकर जी के अनुसार मानव का सही परिचय क्या है इदु अभिनव मनुष्य अंत पद्यद प्रश्ने इदे सो कव्य प्रकार मानवन सरियाद परिचय अंदर गुरुतु आतन श्रेष्ठते ना यावुदन्न उल्लेख माडबहुदु अंत अदु प्रश्ने इत्तु उत्तरदल्लि बरितक्कंतद्दु एनिदे अंतंद्रे प्रकृति पर विजय प्राप्त करना मनुष्य की साधना नहीं है बरी प्रकृतिय मेले गेलुवन्न साधिसोदु मनुष्यन केलस अल्ल मानव मानव के बीच स्नेह का बांध बांधना मानव की सिद्धि है ओंदु मनुष्य इन्नोब्बर मनुष्य मनुष्यर नडुवे स्नेहद सेतुवेन कट्टतक्कंतद्दु मानवन केलस आगबेकु जो मानव दूसरे मानव से प्रेम का रिश्ता जोड़कर आपस की दूरी को मिटाए वही मानव कहलाने का अधिकारी होगा याव मनुष्य बेरेयवर जोतेगे प्रीतिय सेतुवेयन्न संबंधवन्न कट्टि ಅವರ ನಡುವಿನ ಹಗೆತನ ದ್ವೇಷವನ್ನು ದೂರ ಮಾಡತನಲ್ಲ ಅವನನ್ನೇ ನಿಜವಾಗಿರತಕ್ಕಂತ ಮಾನವ ಅಲ್ಲಿಕೆ ಯೋಗ್ಯ ಅಂತಕಂತದ್ದು ಸೋಕವಿ ದಿನಕರಜಿ ಅವರ ಒಂದು ಸಂದೇಶ ಇತ್ತು ಎರಡನೇ ಪ್ರಶ್ನೆ ಇದೆ ಆಸಿ ಅಮ್ಮ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತೀ ಥೀ ಸೋ ಆಸಿ ಅಮ್ಮ ಕಲಾಂನಿಗೆ ಊಟ ಮಾಡಲಿಕ್ಕೆ ಅಥವಾ ತಿನ್ನಲಿಕ್ಕೆ ಏನೆಲ್ಲ ಕೊಡ್ತಿದ್ರು ಅಂತ ಕೇಳಿದ್ದಾರೆ ಸೋ ಉತ್ತರ ಇದೆ ಆಸಿ ಅಮ್ಮಾಜಿ ಕಲಾಂ ಕೋ ಖಾನೆ ಕೆ ಲಿಯೆ ಚಾವಲ್ ಏವಂ ಸುಗಂಧಿತ ಸ್ವಾದಿಷ್ಟ ಸಾಂಬಾರ್ ಘರ್ ಕಾ ಬನಾ ಅಚಾರ್ और नारियल की ताजी चटनी देती थी सो आसी अम्मा कलाम ये ऊटक्कागि एनु माड्तिद्र पंद्र अन्न आगिरबहुदु बहळष्टु रुचिकरवागिरतक्कंत सांबार आगिरबहुदु मनेयल्ले माडिरतक्कंत उप्पिनकायि आगिरबहुदु मत्तु तेंगिनकायिय चटनियन्नु एनु माड्तिद्रप्पंद्र ऊटक्के बडिसुत्तिद्रु आसी अम्मा कलामनिगे इदु कूड इंपार्टेंट आगिरतक्कंत प्रश्नेने इत्तु इन्नु मूरने प्रश्ने इदे जैनुल अब्दी नमाज के बारे में क्या कहते थे नोडि ಜೈನುಲ್ ಅಬ್ದಿ ನಮಾಜ್ ಅಂದ್ರೆ ಪ್ರಾರ್ಥನೆ ಸೊ ಅದ್ರ ಬಗ್ಗೆ ಏನೆಲ್ಲ ಹೇಳ್ತಿದ್ರು ಅಂತ ಕ್ವಶನ್ ಕೇಳಿದ್ದಾರೆ ಒಂದ್ಸರಿ ಉತ್ತರ ನೋಡುವ ಹಿಂದಿಯಲ್ಲಿ ಜೈನುಲ್ ಅಬ್ದಿ ನಮಾಜ್ ಕೆ ಬಾರೆ ಮೇ ಕಹತೆ ಥೇ ಕಿ ಜಬ್ ತುಮ್ ನಮಾಜ್ ಪಡ್ತೆ ಹೋ ತೋ ತುಮ್ ಅಪ್ನೆ ಶರೀರ್ ಸೆ ಇತರ ಬ್ರಹ್ಮಾಂಡ ಕಾ ಏಕ್ ಹಿಸ್ಸಾ ಬನ್ ಜಾತೆ ಹೋ ಜಿಸ್ಮೇ ದೌಲತ್ ಆಯು ಜಾತಿ ಧರ್ಮ ಪಂಥ ಕಾ ಕೋಯಿ ಭೇದಭಾವ್ ನಹಿ ಹೋತಾ ನಾವು ಪ್ರಾರ್ಥನೆಯನ್ನ ಸಲ್ಲಿಸುವಾಗ ನಮ್ಮ ದೇಹ ಏನಾಗ್ತದಪ್ಪ ಅಂದ್ರ ನಮ್ಮ ಶರೀರ ಅದು ಇತರೆ ಬ್ರಹ್ಮಾಂಡದ ಒಂದು ಭಾಗ ಆಗ್ತದ ಆಮೇಲೆ ಸೋ ಈ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂತ ಸಂಪತ್ತು ಆಗಿರಬಹುದು ವಯಸ್ಸಾಗಿರಬಹುದು ಜಾತಿ ಆಗಿರಬಹುದು ಧರ್ಮ ಆಗಿರಬಹುದು ಜನಾಂಗದ ಭೇದ ಭಾವ ಬರೋದಿಲ್ಲ ಸೋ ಈ ಉದ್ದೇಶವನ್ನ ಪ್ರಾಸಂಗಿಕ ಅಂತಂದ್ರೆ ಉದ್ದೇಶ ಸೋ ಇದು ಮೇನ್ ಆಗಿರ್ತಕ್ಕಂತ ಆಬ್ಜೆಕ್ಟಿವ್ ಅನ್ನ ಜೈನುಲ್ ಅಬ್ದಿನ್ ನಮಾಜ್ ಬಗ್ಗೆ ಕಲಾಮನಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ತಿಳಿ ಹೇಳ್ತಾರೆ ಅಂತಕ್ಕಂಥದ್ದು ಈ ಪ್ರಶ್ನೆ ಇತ್ತು ಮುಂದಿನ ಪ್ರಶ್ನೆ ಇದೆ ಎಸ್ ಕಲಾಂ ಜಿ ಕಾ ಜೀವನ್ ಸಾದಗಿ ಮೇ ಬೀತ್ನೆಕ್ಕೆ ಕಾರಣ ಲಿಖಿಯೆ ನೋಡಿ ಕಲಾಂ ಅವರ ಜೀವನ ಸಾದಗಿ ಅಂದ್ರೆ ಸರಳತೆ ಸಿಂಪ್ಲಿಸಿಟಿ ತುಂಬಾ ಸರಳದಲ್ಲಿ ಕಳಿಲಿಕ್ಕೆ ಒಂದು ಕಾರಣಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಉತ್ತರ ನೋಡೋದಾದ್ರೆ ಕಲಾಂ ಜಿ ಕೆ ಪಿತಾ ಜೈನುಲ್ ಅಬ್ದೀನ್ ಆಡಂಬರಹೀನ್ ವ್ಯಕ್ತಿ ಥೆ ಸಭಿ ಅನಾವಶ್ಯಕ್ ಎವಂ ಆರಾಮ್ ವಾಲಿ ಚೀಜೋ ಸೆ ದೂರ ರಹತೆ ಥೆ ಅವಶ್ಯಕ್ ಚೀಜೆ ಸಮುಚಿತ್ ಮಾತ್ರಾ ಮೇ ಉಪಲಬ್ಧ ಥೀ ಭೌತಿಕ್ ಎವಂ ಭಾವನಾತ್ಮಕ್ ದೋನೋ ಹೀ ದೃಷ್ಟಿ ಸೆ इनका जीवन बहुत ही निश्चिंतता और सादगी में बीता नोडि कलाम अवर तंदे जैनुल अब्दीन एनागिद्रप्प अंद्रे आडंबरहीन व्यक्ति आगिद्रु आडंबरहीन अंतंद्रे यावदे रीतियागिरतक्कंत वैभवयुतवागिरदे इरतक्कंतद्दु सरळतेय ओब्ब व्यक्ति आगिद्रु जैनुल अब्दीन अवरु सभी अनावश्यक एवं ऐशो आराम वाली चीजों से दूर रहते थे अवरु अनावश्यक अंद्रे बेडवागिरतक्कंतद्दु ऐशो आराम वाली अंतंद्रे एनप्प अंद्रे बहळष्टु रीतियागि आरामदायकवागिरतक्कंत ವಸ್ತುಗಳಿಂದವರು ಏನು ಮಾಡ್ತಿದ್ರಪ್ಪ ಅಂದ್ರೆ ದೂರ ಇರ್ತಿದ್ರು ಅವಶ್ಯಕ ಚೀಜೆ ಸಮುಚಿತ ಮಾತ್ರಮೇ ಉಪಲಬ್ಧತಿ ಸಮುಚಿತ ಅಂದ್ರೆ ಎಷ್ಟು ಬೇಕು ಅಷ್ಟು ಸಂಖ್ಯೆಯಲ್ಲಿ ಓಕೆ ಅಂದ್ರೆ ಅವಶ್ಯಕವಾಗಿರತಕ್ಕಂತ ಎಲ್ಲಾ ವಸ್ತುಗಳು ಸಾಕಷ್ಟು ಪ್ರಮಾಣದಲ್ಲಿ ಅವರ ಮನೆಯಲ್ಲಿ ಏನಾಗಿದ್ದಪ್ಪ ಅಂದ್ರೆ ಲಭ್ಯ ಇದ್ದವು
ಭೌತಿಕ ಎವಂ ಭಾವನಾತ್ಮಕ. ಭೌತಿಕ ಅಂದ್ರೆ ಮನೆಯಲ್ಲಿ ಸಿಗ್ತಕ್ಕಂಥ ವಸ್ತುಗಳಾಗಿರ್ಬೋದು, ಭಾವನಾತ್ಮಕ ಅಂದ್ರೆ ಪ್ರೀತಿ ಸ್ನೇಹ ಈ ಮಮತೆ ಇವು ವಾತ್ಸಲ್ಯ, ಇವು ಭಾವನಾತ್ಮಕ. ಸೊ ಭೌತಿಕ ಮತ್ತು ಭಾವನಾತ್ಮಕ ಎರಡೂ ದೃಷ್ಟಿಯಿಂದ ನಾವು ಏನು ಹೇಳ್ಬೋದಪ್ಪ ಅಂದರೆ ಕಲಾಂ ಅವರ ಜೀವನ ಬಹಳಷ್ಟು ನಿಶ್ಚಿಂತತೆ ಮತ್ತು ಸರಳತೆಯಲ್ಲಿ ಅದೇನಾಯ್ತಪ್ಪ ಅಂದರೆ ಹೋಯಿತು, ಕೂಡಿತ್ತು ಅಂತ ನಾವು ಹೇಳ್ಬೋದು. ಎಸ್ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ವಿಡಿಯೋದಲ್ಲಿ. ಒಟ್ಟು 4 ಪ್ರಶ್ನೆಗಳನ್ನು ತಂದಿದ್ದೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ವಿಡಿಯೋಗಳನ್ನು ಪದೇ ಪದೇ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ, ವಿಡಿಯೋಗೆ ಅವಶ್ಯವಾಗಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಭಾಗದಲ್ಲಿ. ಥ್ಯಾಂಕ್ ಯು.